ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಈ ಒಂದು ವಿಶೇಷ ಸಂಚಿಕೆಯನ್ನು ಸಮರ್ಪಿಸ್ತಾ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಶರಣು ಶರಣಾರ್ಥಿ. ನೀವೆಲ್ಲರೂ ಕೂಡ ಎಷ್ಟೋ ಸತಿ ವೀಕೆಂಡ್ ಔಟಿಂಗ್ ಹೋದಾಗ ನೀರಿನ ಅಲೆಗಳನ್ನು ನೋಡ್ತಾ ಇರ್ತೀರ. ಸಮುದ್ರ ಇರ್ಬೋದು, ದೊಡ್ಡ ದೊಡ್ಡ ಬೀಚ್ಗಳಿಗೆ ಹೋಗಿರ್ತೀರ. ಏನು ಅಲೆಯಾಗಿ ಒಂದರ ಹಿಂದೆ ಒಂದು ಬರ್ತಾನೇ ಇರುತ್ತೆ. ಯಾರು ಎಲ್ಲಿಂದ ಅದನ್ನು ಕಳಿಸ್ತಾರೆ? ಯಾರು ಜೋರ ಗಾಳಿ ಬೀಸಿ ಬರುತ್ತಾ? ಖಂಡಿತ ಇಲ್ಲ ಬಂಧುಗಳೇ. ಮೇಲಿನ ಗಾಳಿಯಿಂದ ಬರುವಂತಹ ಅಲೆಗಳಲ್ಲ ಅದು. ಕಾರಣ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತೆ, ಸಮುದ್ರದ ಆಳದ ಆಳದಲ್ಲಿ ನೀರಿನ ಮಟ್ಟದ ಕೆಳಭಾಗದಲ್ಲಿ ಭೂಮಿಯ ಒಂದು ಹಲ್ಲೆ ಅಂತ ಹೇಳ್ತೀವಿ, ಸ್ಲೈಸ್, ಸ್ವಲ್ಪ ಏರುಪೇರಾದ್ರೂ ಕೂಡ ಆ ನೀರಿನ ವಾಟರ್ ಬೇಸಿನ್ ಇರುತ್ತಲ್ಲ, ಸ್ವಲ್ಪ ಅಳ್ಳಾಡುತ್ತೆ. ಹಾಗೇ ಒಂದು ಪಾತ್ರೆಯಲ್ಲಿ ತುಂಬ ಅಗಲವಾಗಿರೋ ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡು ನಿಧಾನಕ್ಕೆ ತರಬೇಕಾದ್ರೆ ಹೇಗೆ ಹೊಯ್ದಾಡುತ್ತೆ ನೋಡಿ ನೀರು, ಹಾಗೆ ಹೊಯ್ದಾಡುತ್ತೆ. ಅಂದರೆ ಅಷ್ಟು ದೊಡ್ಡ ಸಮುದ್ರವನ್ನು ಹೊಯ್ದಾಡ್ತಿರುವಂತಹ ಶಕ್ತಿ ಯಾವುದು? ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತಗೊಂಡು ಬರುವಾಗ ಸ್ವಲ್ಪ ಕೈ ಶೇಕಾದರೆ ನೀರುಗಳು ಹೊಯ್ದಾಡ್ತಾ ಇರುತ್ತೆ. ಅಂಥದ್ರಲ್ಲಿ ಆ ಇಡೀ ದೊಡ್ಡ ಸಮುದ್ರ, ಎಷ್ಟೋ ಸಮುದ್ರಗಳಿದೆ, ಆ ಸಮುದ್ರವನ್ನು ಅಳ್ಳಾಡಿಸ್ತಾ ಇರುವಂತಹ ಶಕ್ತಿ, ಆ ಅಲೆಯನ್ನು ಉತ್ಪತ್ತಿ ಮಾಡ್ತಿರುವಂತಹ ಶಕ್ತಿ, ಅದನ್ನೇ ನಾವು ವಿಶ್ವಶಕ್ತಿ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಅದಕ್ಕೆ ಕಾಸ್ಮಿಕ್ ಎನರ್ಜಿ ಅಥವಾ ಕಾಸ್ಮಿಕ್ ಶಕ್ತಿ ಅಂತ ಕಾರಣ. ದೇವರು ದಿಂಡರು ಎಲ್ಲವನ್ನು ದಾಟಿ ಇರುವಂತಹ ಉಚ್ಚಾತ್ಮ, ಹೈಯರ್ ಸೆಲ್ಫ್, ಅದೇ ವಿಶ್ವಶಕ್ತಿ. ಕಣ್ಣಿಗೆ ಕಾಣದ ಅಗೋಚರವಾದ ನಿರ್ಗುಣಾಕಾರ, ಯಾವುದೇ ಒಂದು ಆಕಾರ ಇಲ್ಲದಿರುವಂತಹ ಆ ಶಕ್ತಿ, ಆದರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ಶಕ್ತಿ ಇದೆಯಲ್ಲ, ಅದಕ್ಕೆ ನಾವು ಕೋಟಿ ಕೋಟಿ ನಮನಗಳನ್ನು ಹೇಳ್ತಾ ಹೋಗೋಣ. ಆ ವಿಶ್ವಶಕ್ತಿಯನ್ನು ಉಪಯೋಗಿಸಿಕೊಂಡು ಇವತ್ತು ನಾವು ಅದರ ಒಂದು ಭಾಗ. ನಾವು ಹಿಂದೆ ಒಂದು ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ, ವಿಶ್ವಶಕ್ತಿಗೂ ನಮ್ಮ ಇರುವಿಕೆಗೂ ಈ ಭೂಮಂಡಲದಲ್ಲಿ ಏನು ಸಂಬಂಧ ಅಂತ ನೋಡಿ. ಒಂದು ಮಡಕೆಯನ್ನು ಕಲ್ಪನೆ ಮಾಡಿಕೊಳ್ಳಿ, ದೊಡ್ಡ ಒಂದು ಕಪ್ಪು ಬಣ್ಣದ ಮಡಕೆ. ಅದರ ಮೈ ಮೇಲೆ 100 ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಒಂದು ಟೇಬಲ್ ಮೇಲೆ ಇಟ್ಟಿರ್ತೀರ. ಅಮಾವಾಸ್ಯೆಯ ರಾತ್ರಿ 12:30 ಕಗ್ಗತ್ತಲಿನ ರಾತ್ರಿ, ಅದರ ಒಳಗಡೆ ಒಂದು ದೀಪದ ಬತ್ತಿಯನ್ನು, ಮೋಂಬತ್ತಿ ಇರ್ಬೋದು ಅಥವಾ ಒಂದು ತುಪ್ಪದ ದೀಪವನ್ನು ಒಳಗಡೆ ಹಚ್ಚಿಟ್ಟಿರ್ತೀರ. ಸುತ್ತಲೂ ಗಾಢಾಂಧಕಾರ, ಕತ್ತಲೆ ತುಂಬಿರುತ್ತೆ. ಆ ಮಡಕೆಯ ಒಳಗಡೆ ಆ ದೀಪ ಉರಿತಾ ಇರುತ್ತೆ. ಅವಾಗ ನೀವು ಏನು ಗಮನಿಸ್ತೀರಾ? ಆ ಒಂದು ದೀಪ ಒಳಗಡೆ ಇದ್ದರೂ ಕೂಡ ಆ 100 ರಂಧ್ರಗಳ ಮುಖಾಂತರ ಆ ಬೆಳಕಿನ ಕಿರಣಗಳು ಹೊರಗೆ ಬರ್ತಾ ಇರುತ್ತೆ. ಆ ಲೈಟ್ನ ಗುಣನೇ ಹಾಗೆ, ಒಂದು ಸಣ್ಣ ರಂಧ್ರ ಸಿಕ್ಕಿದ್ರು ಸಾಕು, ಅಲ್ಲಿಂದ ಬೆಳಕು ಪಸರಿಸ್ತಾ ಇರುತ್ತೆ. ಒಳಗೆ ಹಚ್ಚಿರೋದು ಒಂದು ದೀಪ, ನಾವು ಸುತ್ತಲೂ ನೋಡ್ತಾ ಇರೋದು 100 ದೀಪಗಳು. ಈಗ ನಿಮಗೆ ಆ ಪರಿಕಲ್ಪನೆ ಗೊತ್ತಾಯ್ತಲ್ವ? ವಿಶ್ವಶಕ್ತಿ ಅಂದರೆ ಹಾಗೆ. ಎಲ್ಲರೂ ಹೇಳ್ತಾ ಇರ್ತೀವಿ, ಗಾದೆ ಗೊತ್ತಿದೆ ನಿಮಗೆ, ಇದು ಅದು ನಮ್ಮ ಮನೆ, ಇದು ಸುಮ್ಮನೆ ಅಂತ. ಈ ಭೂಲೋಕದಲ್ಲಿರೋದೆಲ್ಲ ನಾವು ಸುಮ್ಮನೆ. ನಮ್ಮ ಮನೆ ಯಾವುದು? ವಿಶ್ವಶಕ್ತಿ, ಉಚ್ಚಾತ್ಮ ಅಂತ ಏನು ಹೇಳ್ತೀವಲ್ಲ, ಅದೇ ನಮ್ಮ ಮನೆ. ಅಲ್ಲಿಂದ ನಾವು ಕೆಳಮುಖವಾಗಿ ಬಂದು 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 ಇಲ್ಲಿ ಒಂದು ಆಕಾರವನ್ನು ಪಡೆದು ಆತ್ಮಗಳ ಬೇರೆ ಬೇರೆ ರೂಪಗಳಲ್ಲಿ ನಾವು ಇಲ್ಲಿ ಇದ್ದೀವಿ ಬಂಧುಗಳೇ. ಇದಕ್ಕೇ ಆರೋಗ್ಯ ಮತ್ತು ಆಧ್ಯಾತ್ಮ ಅಂತ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಆಧ್ಯಾತ್ಮಿಕದ ಒಂದು ಹೊಳಹು ಆರೋಗ್ಯದಲ್ಲೂ ಇದೆ, ಆರೋಗ್ಯದ ಹೊಳಹು ಆಧ್ಯಾತ್ಮದಲ್ಲೂ ಕೂಡ ಇದೆ. ಇದು ಒಂದನ್ನೇ ನಾವು ವಿಶ್ಲೇಷಣೆ ಮಾಡೋ ಹೋದರೆ ಒಂದು ಆಧ್ಯಾತ್ಮಿಕದ ಒಂದು ಬಾಗಲೇ ಓಪನ್ ಆಗ್ತಾ ಹೋಗುತ್ತೆ. ಆ ಒಂದು ಉಚ್ಚಾತ್ಮದಿಂದ ಹೊರಬಂದ ನಾವು ಸಣ್ಣ ಸಣ್ಣ ಕಣಗಳಾಗಿದ್ದೀವಿ. ನಮ್ಮಲ್ಲಿ ಹೆಚ್ಚು ಕಡಿಮೆ ತೊಂದರೆ ಆದಂತಹ ಎಷ್ಟೋ ವಿಷಯಗಳು, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇರ್ಬೋದು, ವಾಸ್ತವಿಕ ಪ್ರಪಂಚದಲ್ಲಿರುವಂತಹ ತೊಂದರೆಗಳಿರ್ಬೋದು ಅಥವಾ ಸ್ಪಿರಿಚುಯಲ್ ಆಧ್ಯಾತ್ಮಿಕ ತೊಂದರೆ ಇರ್ಬೋದು, ಎಲ್ಲವನ್ನು ಕೂಡ ನಾವು ಪರಿಹರಿಸ್ಕೊಳ್ಬೋದು. ಇವೆಲ್ಲ ಯಾರು ಪರಿಹರಿಸ್ಕೋಬೋದು? ಯಾವ ಮನುಷ್ಯ ಜ್ಞಾನೋದಯ ಉಂಟಾಗಿರುತ್ತೆ ಅಂದರೆ ಎನ್ಲೈಟನ್ಮೆಂಟ್ ಅಂತ ಏನು ಹೇಳ್ತೀವಲ್ಲ, ಆ ಮನುಷ್ಯನಿಗೆ ಈ ಒಂದು ನಾಲೆಡ್ಜ್ ಈ ಗ್ರಹಿಸುತ್ತೆ. ಹಾಗಾದ್ರೆ ಎನ್ಲೈಟನ್ಮೆಂಟ್ ಎಲ್ರಿಗೂ ಆಗುತ್ತಾ? ಖಂಡಿತ ಆಗುತ್ತೆ. ಎನ್ಲೈಟನ್ಮೆಂಟ್ ಅಂದರೆ ಏನು ದೊಡ್ಡದಲ್ಲ. ಬುದ್ಧ ಹೋಗಿ ಒಂದು ಬೌದ್ಧವ್ರದ ವೃಕ್ಷದ ಕೆಳಗೆ ಕೂತ್ಕೊಂಡು ಎನ್ಲೈಟನ್ಮೆಂಟ್ ಆದ ಇವೆಲ್ಲ ನಾವು ಕೇಳಿರ್ತೀವಿ ಕಥೆಗಳಲ್ಲಿ. ಏನು ಎನ್ಲೈಟನ್ಮೆಂಟ್ ಅಂದರೆ, ಯಾವಾಗ ನಾವು ನಮ್ಮ ಒಂದು ನಿಜ ಗ್ರಹಿಕೆಯನ್ನು ಗಮನಿಸಿ, ಓ ಇದೆಲ್ಲ ಜೀವನ, ಹೇಗೆ ನಾವು ದೀಪದ ಕಣಗಳಲ್ಲ, ನಾವೆಲ್ಲ ಒಂದು ಸಿಂಗಲ್ ಸೋರ್ಸಿಂದ ಬಂದಿರುವಂತಹ ಜ್ಯೋತಿಗಳು, ನಾವೆಲ್ಲರೂ ಒಂದೇ, ಜಾತಿ ಮತ ಭೇದಗಳು ಎಲ್ಲ ನಾವು ಮನುಷ್ಯರು ಮಾಡಿಕೊಂಡಿರೋದು, ಎಲ್ಲರ ಆತ್ಮಗಳು ಕೂಡ ಒಂದೇ ಕಡೆಯಿಂದ ಬಂದಿರುವಂಥವು ಅನ್ನೋ ಆ ಕಲ್ಪನೆ ಯಾವಾಗ ನಮಗೆ ಮನದಟ್ಟಾಗುತ್ತೋ ಅದನ್ನೇ ಎನ್ಲೈಟ್ಮೆಂಟ್ ಅಂತ ಹೇಳ್ತೀವಿ ಬಂಧುಗಳೇ.
ಅಷ್ಟೇ, ಇನ್ನೇನಿಲ್ಲ. ಒಂದು ಸತಿ ಆ ಮನುಷ್ಯ ಎನ್ಲೈಟನ್ಮೆಂಟ್ ಆದ ಅಂತ ಅವನ ಗ್ರಹಿಕೆಗೆ ಬಂದಾಗ ಅವನಲ್ಲಿ ಮಾನಸಿಕ ಸಮಾನತ್ವ ಬಂದ್ಬಿಡುತ್ತೆ. ಎಲ್ಲರೂ ಒಂದೇ, ಪ್ರಾಣಿಗಳು, ಮನುಷ್ಯರು, ಎಲ್ಲರೂ, ಗಿಡ ಮರಗಳು ಎಲ್ಲವನ್ನು ಕೂಡ ಪ್ರೀತಿಸ್ತಾನೆ. ಪ್ರಪಂಚದಲ್ಲಿ ಬಹಳ ಪ್ರಬಲವಾದ ಒಂದು ಶಕ್ತಿ ಇದೆ ಅಂತಂದರೆ ಲವ್, ಪ್ರೀತಿ. ಪ್ರೀತಿಯ ಮುಂದೆ ಯಾವ ಶಕ್ತಿಯೂ ಕೂಡ ಇಲ್ಲ. ಈವನ್ ಅಟಾಮಿಕ್ ಬಾಂಬ್ ಕೂಡ ನಾವು ಸ್ಟಾಪ್ ಮಾಡುವಂತಹ ಶಕ್ತಿ ಆ ಪ್ರೀತಿಗೆ ಇದೆ. ಅಂತಹ ಪ್ರಬಲವಾದ ಶಕ್ತಿ ಉಳ್ಳಂತಹ ಆ ವಿಶ್ವಶಕ್ತಿಯನ್ನು ಪಳಗಿಸಿ ಕರಗಿಸಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಉಪಯೋಗಿಸ್ಕೊಳ್ಳುವಂತಹ ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಚಾತುರ್ಯ, ಅದು ಮನುಷ್ಯನಿಗೆ ಮಾತ್ರ ಲಭ್ಯ, ಪ್ರಾಣಿಗಳಿಗೆ ಇಲ್ಲ. ಹಾಗಾದ್ರೆ ಇವತ್ತು ಆ ವಿಶ್ವಶಕ್ತಿಯನ್ನು ಉಪಯೋಗಿಸ್ಕೊಂಡು ಏನು ಮಾಡೋಣ, ಏನು ಮಾಡೋಕ್ಕೆ ಹೊರಟಿದ್ದೀವಿ, ಏನು ಕೇಳ್ತಾ ಇದ್ದೀವಿ ನಾವಿವೆಲ್ಲ ಅಂತಂದರೆ, ನಮ್ಮ ಗಮನ ಇವತ್ತು ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮ, ದುಡ್ಡು ಮಾಡೋದಾಗಲಿ ಅಥವಾ ಇನ್ನೊಂದು ವಸ್ತುವಿನ ಕೊಂಡ್ಕೊಳ್ಳೋದಾಗಲಿ ಅಲ್ಲ. ಕಾರಣ ನಿಮಗೆ ಗೊತ್ತಿದೆ, ಎಷ್ಟೇ ದುಡ್ಡಿದ್ರೂ ಕೂಡ ಆರೋಗ್ಯ ಇಲ್ಲದ ಮೇಲೆ ಏನಿದ್ರೂ ಕೂಡ ಏನು ಉಪಯೋಗ ಇಲ್ಲ. ಹಾಗಾಗಿ ಎಲ್ಲ ಹಣಕಾಸುಗಳಿಗಿಂತ, ಎಲ್ಲ ಅಷ್ಟೈಶ್ವರ್ಯಗಳಿಗಿಂತ ಮೊದಲು ಬೇಕಾಗಿದ್ದ ಮನುಷ್ಯನಿಗೆ ಆರೋಗ್ಯ. ಆರೋಗ್ಯ ಅಂದರೆ ಬರೀ ಫಿಸಿಕಲ್ ಬಾಡಿ ಚೆನ್ನಾಗಿದ್ದರೆ ಸಾಕ, ಬಾಡಿ ತುಂಬ ದಷ್ಟಪುಷ್ಟವಾಗಿದ್ದು ಚೆನ್ನಾಗಿ ದಿನಕ್ಕೆ 3 ಹೊತ್ತು ಊಟ ಮಾಡಿಕೊಂಡು ಗುಂಡು ಗುಡುಗಿದ್ದರೆ ಚೆನ್ನಾಗಿರುತ್ತಾ? ನೋ, ಸಾಧ್ಯನೇ ಇಲ್ಲ. ಅದಕ್ಕೆ ತಕ್ಕಂತಹ ಮಾನಸಿಕ ಸ್ಥಿತಿ ಕೂಡ ಆರೋಗ್ಯವಾಗಿರಬೇಕು, ಹೌದಲ್ವಾ? ಹಾಗಾಗಿ ದೈಹಿಕವಾಗಿ, ಮಾನಸಿಕವಾಗಿ ಅದೂ ಸಾಲಲ್ಲ, ಆಧ್ಯಾತ್ಮಿಕವಾಗಿ ಯಾವಾಗಲೂ ಊಟ ಮಾಡಿಕೊಂಡು ಚೆನ್ನಾಗಿದ್ದುಕೊಂಡು ಮಾನಸಿಕವಾಗಿ ಚೆನ್ನಾಗಿದ್ದರೂ ಬೇಜಾರಾಗ್ಬಿಡುತ್ತೆ ಲೈಫಲ್ಲಿ. ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಪ್ರಪಂಚ, ಅದೇ ಪೂಜೆ ಪುನಸ್ಕಾರ, ಮನುಷ್ಯನಿಗೆ ಸಮಾಧಾನ ಸಿಗೋದಿಲ್ಲ. ಎಲ್ಲೋ ಒಂದು ಕಡೆ ಮನಸ್ಸು ಅದನ್ನೆಲ್ಲ ಬಿಟ್ಟು ಇನ್ನು 3ನೇ ಆಯಾಮದ ಕಡೆ ಹೋಗುತ್ತೆ. ಅದು ತನ್ನ ಎಲ್ಲಿಂದ ಬಂದಿರ್ತಾನಲ್ಲ ಉಚ್ಚಾತ್ಮ, ಅದರ ಒಂದು ಆಳವಾದಂತಹ ನೆನಪು, ಅದೇ ಆಧ್ಯಾತ್ಮ ಅಂತ ಹೇಳೋದು. ಆತ್ಮದ ಇನ್ನೊಂದು ಆದಿ, ಇನ್ನೊಂದು ಕೊನೆ, ಅದೇ ಆಧ್ಯಾತ್ಮ. ಏನದು ಆಧ್ಯಾತ್ಮ? ನಮ್ಮ ಇರುವಿಕೆ, ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಮ ಗುರಿ ಏನು, ನಾವು ಯಾತಕ್ಕೋಸ್ಕರ ಈ ಭೂಲೋಕದಲ್ಲಿ ಬಂದಿದ್ದೀವಿ ಅಂತದ್ದು ರಿಯಲೈಸ್ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಒಂದು ಅಡಲ್ಟ್ ಏಜ್, 20-21 ವರ್ಷ, ನಾವೇನು ಮಾಡ್ತೀವಿ, ಪ್ರಾಪಂಚಿಕ ಸುಖಗಳನ್ನು ಈ ದೇಹ ಬಯಸುತ್ತೆ, ಅದರ ಕಡೆ ಗಮನ ಹೋಗ್ತೀವಿ. ಮಧ್ಯ ವಯಸ್ಸಿಗೆ ಬಂದಾಗ ಸ್ವಲ್ಪ ದೇಹ ಪಳಗುತ್ತೆ, ಸ್ವಲ್ಪ ಡಿಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓ, ಜೀವನದಲ್ಲಿ ಬರೀ ಇಷ್ಟೇ ಅಲ್ಲ, ಸ್ವಲ್ಪ ನಾವು ಬೇರೆ ಬೇರೆ ಥರ ಸ್ಪಿರಿಚುವಲ್ ಲೆವೆಲ್ಗೆ ಬರಬೇಕು ಅನ್ನೋ ಭಾವನೆ ಬರುತ್ತೆ. 40-50 ದಾಟಿದ ತಕ್ಷಣವೇ ಓ ಇಷ್ಟೆಲ್ಲ ಕೊನೆ ಆಯ್ತು. ಯಾಕಂದರೆ ಮನಸ್ಸಿಗೂ ದೇಹದಲ್ಲಿ ಆಸಕ್ತಿ ಇದ್ದರೂ ಕೂಡ ಮನಸ್ಸು ಕೋಆಪ್ರೇಟ್ ಮಾಡ್ತಿರಲ್ಲ. ಎಷ್ಟೋ ಸತಿ ಮನಸ್ಸು ಕೋಆಪ್ರೇಟ್ ಮಾಡುತ್ತೆ, ದೇಹ ಸ್ಪಂದಿಸೋದಿಲ್ಲ. ಯಾವುದೋ ಒಂದು 60-65 ವರ್ಷದ ಒಬ್ಬ ಯುವಕ ಏನು ಮಾಡ್ತಾನೆ, ಬೇಗ ಬೇಗ ಹೋಗಬೇಕು, 25 ವರ್ಷಗಳ ಹುಡುಗರ ಜೊತೆ ಅಥವಾ ಹುಡುಗಿಯರ ಜೊತೆ ವಾಕಿಂಗ್ ಸ್ಪಿರಿಟಲ್ಲಿ ಹೋಗಬೇಕು ಅಂತ ಆಸೆ ಇರುತ್ತೆ. ಆದರೆ ಅವನ ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ ಬಂಧುಗಳೇ, ಅದು ನಿಮ್ಮ ಅನುಭವಕ್ಕೆ ಬಂದಿದೆ. ಹಾಗಾಗಿ ಮನುಷ್ಯನ ಬೆಳವಣಿಗೆ ಆಗಬೇಕಾಗಿರೋದು ಒಂದು ಬೌದ್ಧಿಕ, ಇನ್ನೊಂದು ನಮ್ಮ ಮಾನಸಿಕ ಬೆಳವಣಿಗೆ, ಇನ್ನು ಮುಂದೆ ಬಂದಾಗ ಆಧ್ಯಾತ್ಮಿಕ ಬೆಳವಣಿಗೆ. ಹಾಗಾದ್ರೆ ಇಷ್ಟು 3 ಹಂತಗಳಲ್ಲಿ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ಹಂತಗಳನ್ನು ದಾಟಿ ಹೋಗೋದಕ್ಕೆ ವಿಶ್ವಶಕ್ತಿಯನ್ನು ಹೇಗೆ ಬಳಗಿಸೋದು, ಬಳಗಿಸಿ ಬಳಸುವುದು ಹೇಗೆ, ಅದನ್ನು ಇವತ್ತು ನೋಡೋಣ. ಈಗ ಮೊದಲಿಗೆ ನಿಮಗೆ ಚಕ್ರ ಹೀಲಿಂಗ್ ಬಗ್ಗೆ ಎಲ್ಲ ಗೊತ್ತಿದೆ. ಅದರಲ್ಲಿ ನಾನು ನಿಮಗೆ ಒಂದು ಸತಿ ಹೇಳಿದ್ದೆ, ನಾನು ಯಾವುದೇ ವಿಷಯವನ್ನು ತಗೊಂಡಾಗ ನಮ್ಮ ಮನಸ್ಸಿನಲ್ಲಿ ಏನು ಆಲೋಚನೆಗಳು ಬರ್ತಾ ಇರ್ತವೋ ನಮ್ಮ ಜೀವನ ಅದೇ ಥರ ನಡೀತಾ ಇರುತ್ತೆ. ಈ ಒಂದು ಕಾನ್ಸೆಪ್ಟನ್ನೇ ಎಷ್ಟೋ ಪಾಶ್ಚಾತ್ಯ ದೇಶಗಳು ಥಾಟ್ ಪ್ಯಾಟರ್ನ್, ಥಿಂಕಿಂಗ್ ಹೈ, ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಮಾಡಿ ಕೋಟಿ ಕೋಟಿ ಮಿಲಿಯನ್ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದೊಂದೇ ವಿಷಯನೇ, ಅದನ್ನು ಬಹಳ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಇದಕ್ಕೆ ಯಾವ ಜಾತಕವಾಗಲಿ, ಯಾವ ಮಂತ್ರ ತಂತ್ರ ಯಂತ್ರಗಳು ಕೂಡ ಬೇಕಾಗಿಲ್ಲ ಬಂಧುಗಳೇ. ಇವತ್ತು ನೀವು ಹೀಗಿದ್ದೀರಿ ಅಂತಂದರೆ ಇವತ್ತಿನಿಂದ ಹಿಂದೆ ನಿಮ್ಮ ಆಲೋಚನಾ ತರಂಗಗಳು ಹೇಗೆ ಮೂವ್ ಆಗ್ತಾ ಇತ್ತು ಅದರ ಮೇಲೆ ಇವತ್ತು ನೀವು ಹೀಗಿದ್ದೀರಾ. ಅದನ್ನು ಬದಲಾವಣೆ ಮಾಡ್ಕೋಬೋದಾ? ಖಂಡಿತ ಸಾಧ್ಯ ಇದೆ. ಇವತ್ತಿನಿಂದ ನಿಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಪ್ರವಹಿಸಿದಾಗ ಮುಂದೆ ಒಂದು ದಿನ ಖಂಡಿತ ನೀವು ಅದಕ್ಕೆ ಮ್ಯಾನಿಫೆಸ್ಟ್ ಆಗುತ್ತೆ, ಅಂದರೆ ನಿಮ್ಮ ಆಸೆಗಳು ಕಾರ್ಯರೂಪಕ್ಕೆ ಬರುತ್ತೆ. ಇದು ಥಾಟ್ ಬಗ್ಗೆ ಆಯಿತು. ಥಾಟ್ಗೆ, ಆಲೋಚನೆಗಳಿಗೆ ಅಷ್ಟು ಶಕ್ತಿ ಇದೆಯಾ? ಖಂಡಿತ ಇದೆ. ಅದಲ್ಲದೇ ಆಲೋಚನೆಯ ಜೊತೆಗೆ ಎಮೋಷನ್, ಭಾವನೆಗಳು ಸೇರಿಬಿಟ್ಟಾಗ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತೀವಿ, ಏನಾದರೂ ಸಾಧನೆ ಮಾಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಬರ್ನಿಂಗ್ ಡಿಸೈರ್ ಇರಬೇಕು ಅಂತ ಹೇಳ್ತೀವಿ. ಅಂದರೆ ಅತೀವ ತೀರು ಆಕಾಂಕ್ಷೆ ಇತ್ತು ಅಂತಂದರೆ ಖಂಡಿತ ಜೀವನದಲ್ಲಿ ಅದನ್ನು ಸಾಧನೆ ಮಾಡೇ ಮಾಡಬೇಕು. ಇವತ್ತು ನಮ್ಮ ಪ್ರೇಕ್ಷಕ ಬಂಧುಗಳಿಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ಕೊಡ್ತಾ ಇದ್ದೀನಿ. ದಿಸ್ ಇಸ್ ಅನ್ ಅಡ್ವಾನ್ಸ್ ಟೆಕ್ನಿಕ್.
ಥಾಟ್ ಈಸ್ ಆನ್ ಎನರ್ಜಿ ಪ್ಲಸ್ ಎಮೋಷನ್ ಈಸ್ ಎ ಪವರ್ಫುಲ್ ಎನರ್ಜಿ. ಅದರ ಜೊತೆಗೆ ಕಲರ್, ಕಲರ್ಗಳನ್ನು ಉಪಯೋಗಿಸ್ಕೊಂಡಾಗ, ಬಣ್ಣಗಳನ್ನು ಉಪಯೋಗಿಸ್ಕೊಂಡಾಗ ಇನ್ನೂ ಪವರ್ಫುಲ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಯಾವಾಗಲೂ ವಿನ್ ವಿನ್ ಸಿಚುಯೇಷನಲ್ಲೇ ಇರ್ತೀರ, ಯಾವಾಗಲೂ ನೀವು ಸಾಧನೆಗಳನ್ನೇ ಮಾಡ್ತಾ ಹೋಗ್ತಾ ಇದ್ದೀರಾ. ಒಳ್ಳೆಯ ಕೆಲಸಗಳು ಏನೇ ಮಾಡಲಿ, ನಿಮ್ಮ ಒಳ್ಳೆಯ ಆಲೋಚನೆಗಳು ಅದರ ಜೊತೆಗೆ ಭಾವನೆಗಳು ಜೊತೆಗೆ ಕಲರ್ಗಳು ಉಪಯೋಗಿಸ್ಕೊಳ್ಳಿ. ಒಂದು ಉದಾಹರಣೆ ಕೊಡಿ ಅಂತ ನೀವು ಕೇಳ್ಬೋದು. ಒಂದು ಏನು ಲಕ್ಷಾಂತರ ಉದಾಹರಣೆ ಕೊಡಬಹುದು. ಈ ಕಾರ್ಯಕ್ರಮಕ್ಕೋಸ್ಕರ ಸರಳವಾಗಿರುವಂತಹ ಒಂದು ಎರಡು ಉದಾಹರಣೆಗಳನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈಗ ಚಕ್ರ ಕ್ಲೀನಿಂಗ್ ನಿಮಗೆಲ್ಲ ಗೊತ್ತಿದೆ, ಎರಡು ಕೈಗಳಲ್ಲಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಗೊತ್ತಿದೆ, ಅದನ್ನು ನಿಮ್ಮ ದೇಹದಲ್ಲಿ ಪ್ರವಹಿಸಿ ಉಚ್ಚಾತ್ಮವನ್ನು ಕನೆಕ್ಟ್ ಮಾಡ್ಕೊಳ್ಳೋದು ಕೂಡ ಗೊತ್ತಿದೆ ನಿಮಗೆ. ಆನಂತರ ಆ ಎನರ್ಜಿಯನ್ನು ಕ್ಲೀನ್ ಮಾಡಬೇಕು. ಆನಂತರ ಲೌಕಿಕವಾಗಿ ನಿಮಗೆ ತುಂಬ ಎನರ್ಜಿ ಇಲ್ಲ, ಕಡಿಮೆ, ಸುಸ್ತಾಗ್ತಾ ಇದೆ, ಬೇಜಾರಾಗ್ತಾ ಇದೆ, ಮಾನಸಿಕವಾಗಿ ಕಿರಿಕಿರಿ ಆಗ್ತಾ ಇದೆ ಅಂದಾಗ ಯಾವ ದುರ್ಬೀನ್ ಹಾಕೊಂಡು ನೋಡಿದ್ರು ಕೂಡ ನಿಮ್ಮ ಕಡಿಮೆ ಆಗಿರುವಂತಹ ಒಂದು ಮಾನಸಿಕ ಶಕ್ತಿಯನ್ನು ಅಳೆಯುವ ಸಾಧನಗಳು ಇಲ್ಲ, ಹೌದಲ್ವಾ? ಹಾಗಾದ್ರೆ ಅದನ್ನು ಸರಿ ಮಾಡೋದು ಹಾಗೆ, ನಮ್ಮ ಹತ್ರ ಇದೆ, ವಿ ಹ್ಯಾವ್ ಗಾಟ್ ಅನ್ ಎಕ್ವಿಪ್ಮೆಂಟ್. ಅದೇನು ಮಾಡುತ್ತೆ ಅಂತಂದರೆ ನಿಮ್ಮ ಮಾನಸಿಕವಾಗಿ 27 ಥರ ಒಂದು ಮೇಜರ್ ಪ್ಯಾಟರ್ನ್ ಇವೆ ಥಾಟು. ಫಾರ್ ಎಕ್ಸಾಂಪಲ್, ಸ್ಟ್ರೈಟ್ ಥಾಟ್, ಸ್ಪೈರಲ್ ಥಾಟ್, ಅದೇ ನೇರವಾಗಿರುವಂತಹ ಆಲೋಚನೆಗಳು, ಸುರುಳಿ ಸುರುಳಿ ಆಕಾರದ ಗತಕಾಲದ ಆಲೋಚನೆಗಳು, ಡಿಪ್ರೆಷನ್ ಥಾಟ್, ಹೀಗೆ ನಾಟೆಡ್ ಥಾಟ್, ಗಂಟು ಗಂಟಾಗಿರುವಂಥ ಥಾಟ್ಗಳು, ಈ ಥರ ಬೇರೆ ಬೇರೆ ಒಂದು ಆಯಾಮದಲ್ಲಿರುವಂತಹ ಆಲೋಚನಾ ತರಂಗಗಳನ್ನು ಗ್ರಹಿಸಿ ತೋರಿಸುವಂತಹ ನಾಡೀಶ್ವರ, ಒಬ್ಬರು ಡಾಕ್ಟರ್ ಬಸವರಾಜನ್ ಅವರು ಕಂಡುಹಿಡಿದಿರುವಂತಹ ನಾಡೀಶ್ವರ ಎಕ್ವಿಪ್ಮೆಂಟು ನಮ್ಮಂಥ ಡಾಕ್ಟರ್ಗಳ ಹತ್ರ ಇದೆ, ನಾವು ಅದು ಉಪಯೋಗಿಸ್ಕೋತಾ ಇದ್ದೀವಿ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ತಿಳ್ಕೋಬೇಕು. ನಮಗೆ ಪಂಚೇಂದ್ರಿಯಗಳಿಂದ ಈ ಲೋಕವನ್ನು ನೋಡ್ತಾ ಇದ್ದೀವಿ, ನೋಡಿದ ತಕ್ಷಣ ಸುಮ್ಮನಾಗ್ಬಿಡ್ತೀವ. ಆ ಪಂಚೇಂದ್ರಿಯಗಳಿಂದ ನೋಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಕೆಲವು ಅನುಭವಗಳಾಗುತ್ತೆ. ಒಂದು ಸುಂದರವಾದ ವಸ್ತುವನ್ನು ಏನೋ ನೋಡಿದಾಗ ಆಸೆ ಕ್ರಿಯೇಟ್ ಆಗುತ್ತೆ, ಅದೇ ಎಮೋಷನ್. ಆ ಎಮೋಷನ್ ಬಂದಾಗ ಏನಾಗುತ್ತೆ, ನಮಗೇ ಗೊತ್ತಿಲ್ಲದಿದ್ದಂಗೆ ನಮ್ಮ ಉಸಿರಿನ ಲಯ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದೇ ಒಂದು ಕೆಟ್ಟ ವಸ್ತುವನ್ನು ನೋಡಿದಾಗ ಉಸಿರನ್ನ ಬಿಗಿ ಹಿಡಿತೀವಿ, ಅಬ್ಬಾ ಚೆನ್ನಾಗಿಲ್ಲ ಅಂತ. ಹಾಗೆ ಸುಂದರ ವಸ್ತುವನ್ನು ನೋಡಿದಾಗ ಅಥವಾ ಕೆಟ್ಟ ವಸ್ತುವನ್ನು ನೋಡಿದಾಗ ಪಂಚೇಂದ್ರಿಯ ಮೇಲೆ ಅದು ಪರಿಣಾಮ ಉಂಟು ಮಾಡಿ ಆ ಒಂದು ಉಸಿರಿನ ಲಯವನ್ನು ವ್ಯತ್ಯಾಸ ಮಾಡುತ್ತೆ. ಉಸಿರಿನ ಲಯ ವ್ಯತ್ಯಾಸ ಆದಾಗ ನಮಗೇ ಗೊತ್ತಿಲ್ಲದಿದ್ದಂಗೆ ಹಾರ್ಟ್ ಪಂಪ್ ಸ್ಪೀಡ್ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆ ಹಾರ್ಟ್ ಪಂಪ್ ಸ್ಪೀಡ್ ವ್ಯತ್ಯಾಸ ಆದಾಗ ಏನಾಗುತ್ತೆ, ನಮ್ಮ ಅಂಗೈನಲ್ಲಿರುವಂತಹ ಬೇರೆ ಬೇರೆ ಜಾಗದಲ್ಲಿರುವಂತಹ ನಾಡಿಗಳ ಬಡಿತ ವ್ಯತ್ಯಾಸ ಆಗುತ್ತೆ ಬಂಧುಗಳೇ. ಹಾಗಾಗಿ ರಿವರ್ಸ್ ಪ್ರೊಸೆಸ್, ಹಿಮ್ಮುಖವಾಗಿ ನೋಡಿದಾಗ ನಮ್ಮ ನಾಡಿಗಳಿಂದ ಮನುಷ್ಯ ಮನಸ್ಸನ್ನು ಪತ್ತೆ ಮಾಡ್ಬೋದು. ಈಗ ನಿಮಗೆ ಗೊತ್ತಾಯ್ತಲ್ವ? ಆಯಿತು, ಈ ಇಷ್ಟ ವಿಷಯ ಆಯಿತು. ಹಾಗಾದರೆ ಉಪಯೋಗವೇನು, ವಿಶ್ವಶಕ್ತಿಯಿಂದ ಹೇಗೆ ನಾವು ನಮ್ಮ ಕಿರಿಕಿರಿ ಆಗ್ತಿರುವಂತಹ ಮನಸ್ಸನ್ನು ಶಾಂತ ಮಾಡ್ಕೊಳ್ಳೋದು ಹೇಗೆ? ಮೆಡಿಟೇಷನ್ ಒಂದೇನಾ ಅಥವಾ ಮಾಡ್ರನ್ ಪಿಲ್ಸ್ಗಳು, ಆ್ಯಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಗಳು ಬೇಕಾ? ಬೇಕಿಲ್ಲ ಬಂಧುಗಳೇ. ವಿಶ್ವಶಕ್ತಿ ಹೇಗೆ ಉಪಯೋಗ ಮಾಡುವಂಥ ಒಂದು ಹಂತಕ್ಕೆ ಬಂದಿದ್ದೀವಿ ಈಗ. ಬನ್ನಿ, ಇಷ್ಟೊಂದು ಪೇಟಿಕೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವಿಷಯಗಳನ್ನು ನೀವು ಬೇಗ ಗ್ರಹಿಸಲಿ ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೀವೆಲ್ಲ ಓದಿದ್ದೀರಾ, ಬೇಕಾದಷ್ಟು ಇದ್ರ ಬಗ್ಗೆ ಪುಸ್ತಕಗಳು ಕೂಡ ಇದೆ. ಇನ್ನೊಂದ್ಸತಿ ಕೇಳಿದಾಗ ನಿಮಗೆ ಅದು ಒಂದು ರೀತಿಯ ಮೆಲಕು ಹಾಕಿದಾಗ ಆಗುತ್ತೆ ಅಷ್ಟೇ, ನಿಮಗೆ ತಿಳಿದಿಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ವಿಷಯ ಗೊತ್ತಿರುತ್ತೆ. ಒಂದು ಸಹಜವಾದ ಸ್ಥಿತಿಯಲ್ಲಿ ಚೇರ್ ಮೇಲೆ ಅಥವಾ ಒಂದು ಪೀಠದ ಮೇಲೆ ಕುಳಿತುಕೊಳ್ಳಿ. ಚಕ್ರಗಳನ್ನು, ಒಂದು ವ್ಯಕ್ತಿಯದು ಚಕ್ರಗಳನ್ನು ಕ್ಲೀನ್ ಮಾಡಿರ್ತೀರ, ಪೆಂಡಲಮ್ ಉಪಯೋಗಿಸಿ ಅಥವಾ ನಿಮ್ಮ ಹಸ್ತಗಳ ಮುಖಾಂತರ. ಆ ಮನುಷ್ಯನಿಗೆ ಎನರ್ಜಿ ಕೊಡಬೇಕು. ಅವನು ಹೇಳ್ತಾನೆ, ನನಗೆ ತುಂಬ ಭಾಳ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಂತ. ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಕೈಗಳನ್ನು ಎನರ್ಜೈಸ್ ಮಾಡ್ಕೊಳ್ಳಿ, ಚಕ್ರಾಕಾರದಲ್ಲಿ ಮೂವ್ ಮಾಡಿ, ಆ ಒಂದು ಬಾಲ್ ಕ್ರಿಯೇಟ್ ಮಾಡಿ ನಿಮ್ಮ ದೇಹದ ಒಳಗಡೆ ಎಳ್ಕೊಳ್ಳಿ, ಅದು ನಿಮ್ಮ ಸಹಸ್ರಾರದಿಂದ ಮೇಲೆ ಬಂದು ಉಚ್ಚಾತ್ಮವನ್ನು ಕನೆಕ್ಟ್ ಆಗಲಿ. ಕನೆಕ್ಟ್ ಆದ ನಂತರ ನೀವು ಸುಸಜ್ಜಿತವಾದ ಒಂದು ಮೆಡಿಕಲ್ ಟೂಲ್ ಥರ ಆಗಿದ್ದೀರಾ. ಈಗ ಕಣ್ಣು ಮುಚ್ಕೊಂಡು ಆ ವ್ಯಕ್ತಿಯನ್ನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ. ಆ ವಿಶ್ವಶಕ್ತಿಯಿಂದ ಒಂದು ಹಸಿರು ಬಣ್ಣದ ಒಂದು ಕೋಶ ಅಂದರೆ ದೊಡ್ಡ ಬಾಲ್ ಮೇಲಿಂದ ಬರ್ತಾ ಇದೆ ಅಂತ ಪರಿಕಲ್ಪನೆ ಮಾಡಿಕೊಳ್ಳಿ. ಅದು ಬಂದು ನಿಮ್ಮ ತಲೆಯ ಮೇಲೆ, ಒಬ್ಬ ಹೀಲರ್ ತನ್ನ ತಲೆಯ ಮೇಲೆ ಆ ಹಸಿರು ಬಣ್ಣದ ದೊಡ್ಡ ಬಾಲು ಪ್ರಬಲವಾಗಿ ಪಳಪಳ ಅಂತ ಹೊಳಿತಾ ಇರುವಂತಹ ಬಹಳ ತೆಳು ಬಣ್ಣದ ಹಸಿರು ಬಣ್ಣದ ಎನರ್ಜಿ ಬಾಲು ನಿಮ್ಮ ಸಹಸ್ರಾರ ಚಕ್ರದ ಮೇಲೆ ಕೂತಿರುತ್ತೆ. ನೀವು ಉಸಿರಾಡ್ತಾ ಉಸಿರಾಡ್ತಾ ನಿಧಾನಕ್ಕೆ ನಿಮ್ಮ ದೇಹದ ಒಳಗಡೆ ಅದು ಎಂಟರ್ ಆಗುತ್ತೆ, ಹೋಗಿ ನಿಮ್ಮ ಎರಡು ಅಂಗೈಗಳ ಮುಖಾಂತರ ಹೊರಗಡೆ ಬರುತ್ತೆ. ಆ ಎರಡು ಅಂಗೈಗಳನ್ನು ನಿಮ್ಮ ಎದುರುಗಡೆ ಕೂತಿರುವಂತಹ ಆ ಎನರ್ಜಿಯನ್ನು ಸ್ವೀಕರಿಸುವಂತಹ ವ್ಯಕ್ತಿಯ ಕಡೆಗೆ ತಿರುಗಿಸಿ ಆ ಎನರ್ಜಿಯನ್ನು ಕೊಡ್ತಾ ಹೋಗಿ.
ಮಾನಸಿಕ ಕಲ್ಪನೆ ಅಷ್ಟೇ, ಬೇರೆ ಏನೇ ಇಲ್ಲ. ನಿಮಗೆ ಬರೀ ಕಣ್ಣು ಬಿಟ್ಟಾಗ ಏನೂ ಕಾಣೋದಿಲ್ಲ, ಕಣ್ಣು ಮುಚ್ಕೊಂಡಾಗ ಇಡೀ ಬ್ರಹ್ಮಾಂಡವೇ ನಿಮಗೆ ಕಾಣುತ್ತೆ. ಆ ಎನರ್ಜಿ ಕೊಡ್ತಾ ಹೋಗಿ, ನಿಮಗೆ ಆಶ್ಚರ್ಯ ಆಗ್ಬೋದು. ಕೆಲವೇ ಕ್ಷಣಗಳಲ್ಲಿ ಎಲ್ಲವನ್ನು ಕ್ಲೋಸ್ ಮಾಡಿ ಕಣ್ಣು ಬಿಟ್ಟು ಎದ್ದಾಗ ಆ ವ್ಯಕ್ತಿಯನ್ನು ಕೇಳಿದಾಗ ಅವನು ಹೇಳ್ತಾನೆ, ಐ ಆಮ್ ಸೋ ರಿಲ್ಯಾಕ್ಸ್ಡ್ ಅಂತಂದ್ಬಿಟ್ಟು. ಹಾಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದೇ ನಾ ಮೋಸ ಮಾಡ್ತಾ ಇದ್ದೀನಾ ಅಥವಾ ಅವನ ಮಾನಸಿಕ ಒಂದು ಪ್ಲಾಸಿಬೋ ಎಫೆಕ್ಟಾ? ಖಂಡಿತ ಇಲ್ಲ ಒಂದು ವೇಳೆ, ಇದು 100ಕ್ಕೆ 100ರಷ್ಟು ಸತ್ಯ. ಈ ರೀತಿ ಎನರ್ಜಿ ಕೊಟ್ಟಾದ ನಂತರ ತಿರ್ಗಾ ಎರಡು ಕಾಯಿಗಳನ್ನ ರಫ್ ಮಾಡಿ ಆ ಉಚ್ಚಾತ್ಮಕ್ಕೆ ಮೊದಲು ಧನ್ಯವಾದಗಳನ್ನು ಹೇಳಬೇಕು. ಜೊತೆಗೆ ಈ ಪ್ರೋಸೆಸ್ ಮಾಡೋ ಸಮಯದಲ್ಲಿ ನಿಮ್ಮ ಆಂಬ್ರಿಕಲ್ ಕಾರ್ಡ್ ಆ ವ್ಯಕ್ತಿಯ ಆಂಬ್ರಿಕಲ್ ಕಾರ್ಡ್ಗೆ ಕನೆಕ್ಟ್ ಆಗಿರುತ್ತೆ. ಆಂಬ್ರಿಕಲ್ ಕಾರ್ಡ್ ಅಂದರೆ ಕರುಳ ಬಳ್ಳಿ, ಕಾಣದ ಒಂದು ಬೆಳ್ಳಿಯ ಒಂದು ಬೆಳಕು ನಿಮ್ಮ ಹೊಕ್ಕಳಿಂದ ಆ ವ್ಯಕ್ತಿಯ ಹೊಕ್ಕಳಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ನೀವು ಆ ವ್ಯಕ್ತಿಯನ್ನು ಹೀಲಿಂಗ್ ಮಾಡ್ತಾ ಇರ್ತೀರ. ಆ ಕಾರ್ಡನ್ನು ನೀವು ಕಟ್ ಮಾಡಬೇಕು, ಸುಮ್ಮನೆ ಕೈನಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡಾಗ ಕಾರ್ಡ್ ಕಟ್ಟಿಂಗ್ ಆಗುತ್ತೆ. ಅದು ಯಾಕೆ ಮಾಡಬೇಕು ಅಂದರೆ, ಸಪೋಸ್ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ದ್ವೇಷ ಇರುತ್ತೆ ಅಥವಾ ನಿಮ್ಮ ಬಗ್ಗೆ ಒಂದು ಅನುಕಂಪ ಪ್ರೀತಿ ಇರುತ್ತೆ, ಅವನು ದಾರಿಯಲ್ಲಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಏನಾಗುತ್ತೆ, ಆಂಬ್ರಿಕಲ್ ಕಾರ್ಡ್ ಕನೆಕ್ಟ್ ಇದ್ದಾಗ ನಿಮ್ಮ ಎನರ್ಜಿ ಡ್ರೈನ್ ಔಟ್ ಆಗಿಬಿಡುತ್ತೆ. ನೀವು ಮನೆಗೆ ಹೋಗೋಷ್ಟರೊಳಗೆ ನೀವು ಸುಸ್ತಾಗ್ಬಿಡ್ತೀರ. ಅಥವಾ ದ್ವೇಷ ಇತ್ತು ಅಂತಂದರೆ ಆ ವ್ಯಕ್ತಿ ಹಾಳಾಗ್ತಾನೆ, ಅವನಿಗೆ ಹೊಟ್ಟೆವ್ರಿಗೆ ಬರ್ತಾ ಇರುತ್ತೆ. ಈ ಎರಡು ತೊಂದರೆಗಳನ್ನು ತಪ್ಪಿಸೋಕ್ಕೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯ ಹೀಲಿಂಗ್ ಆದ ನಂತರ ಆ ಕಾರ್ಡ್ಗಳನ್ನು ಕಟ್ ಮಾಡಬೇಕು. ಬಂಧುಗಳೇ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ವಿಶ್ವಶಕ್ತಿಯನ್ನು ಒಂದು ಥಾಟ್ ಪ್ರೋಸೆಸ್ ತೊಗೊಂಬಂದು ಅದಕ್ಕೆ ಒಂದು ಭಾವನೆಗಳನ್ನು ಕೊಟ್ಟು ಅದಕ್ಕೆ ಒಂದು ಹಸಿರು ಬಣ್ಣವನ್ನು ಕೊಟ್ಟು ಎನರ್ಜಿ ಮಾಡಿದಾಗ ಏನಾಗುತ್ತೆ, ಬಾಡಿ ಕ್ಲೆನ್ಸಿಂಗ್ ಆಗುತ್ತೆ. ಕೇಳ್ಬೋದು, ಹಾಗಾದರೆ ತುಂಬ ನಾವು ಬೇಜಾರಾಗಿರುತ್ತೆ, ಏನು ಕೆಲಸನೇ ಮಾಡೋಕ್ಕಾಗ್ತಾ ಇರೋದಿಲ್ಲ, ಒಂದು ಹೆಜ್ಜೆ ಹತ್ತು ಮುಂದೆ ಇಟ್ಟಾಗ ಹತ್ತು ಹೆಜ್ಜೆ ಹಿಂದಕ್ಕೆ ಹೋಗ್ತೀವಿ, ಯಾವುದೇ ಇಂಟ್ರಿಗೆ ಹೋದರೂ ಚಲನಶಕ್ತಿನೇ ಇಲ್ಲ, ಮಾನಸಿಕವಾಗಿ ನಾವು ತುಂಬ ಡಿಪ್ಲೀಟ್ ಆಗಿದ್ದೀವಿ, ಏನು ಮಾಡಬೇಕು? ಖಂಡಿತ ಅದಕ್ಕೂ ಒಂದು ಬಣ್ಣ ಇದೆ ಬಂಧುಗಳೇ. ಇದು ಬಣ್ಣದ ವಿಷಯ ಬಂದಾಗ ಅದೇ ಒಂದು ದಿನದ ಕಥೆ ಆಗಿಬಿಡುತ್ತೆ. ವಿಭಗಯಾರ್ ಏಳು ಬಣ್ಣಗಳಿದೆಯಲ್ಲ, ಒಂದೊಂದು ಬಣ್ಣದ ಗುಣ ಮಹಿಮೆಗಳೇ ಅಪಾರವಾದ್ದು, ಒಂದೊಂದು ಬಣ್ಣಗಳ ತೀಕ್ಷ್ಣತೆಗಳು ಕೂಡ ಬೇರೆ. ಸಾಮಾನ್ಯವಾಗಿ ಒಂದು ಬಿಳಿಯ ಗೋಡೆಯನ್ನು ನೀವು ನೋಡ್ತೀರಾ, ನಿಮಗೆಲ್ಲ ಗೊತ್ತಿದೆ ಬಿಳಿಯ ಬಣ್ಣ ನೋಡಿದ ತಕ್ಷಣ ಅದು ಏನು ಬಣ್ಣ ಅಂತ ಕೇಳಿದ್ರೆ ಬಿಳಿಯ ಬಣ್ಣ ಅಂತ ಹೇಳ್ತೀವಿ. ಅದು ನಿಜಾನ ಇಲ್ಲ, ಅದು ನಮ್ಮ ಭ್ರಮೆ. ಎಲ್ಲ ಸೈನ್ಸ್ ಓದಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿಷಯ ಗೊತ್ತಾಗುತ್ತೆ. ಕಾರಣ, ಬಿಳಿಯ ವಸ್ತು ನಾವು ಏನು ನೋಡ್ತೀವಲ್ಲ ಅದಕ್ಕೆ ಒಂದು ಶಕ್ತಿ ಇರುತ್ತೆ. ವಿಭಗಯಾರಲ್ಲಿರುವಂತಹ ಬೇಳೆ ಬೇರೆ ಆರು ಬಣ್ಣಗಳನ್ನು ಹೀರ್ಕೊಂಡು ಬಿಳಿಯ ಬಣ್ಣವನ್ನು ಪ್ರತಿಫಲನ ಮಾಡ್ತಾ ಇರುತ್ತೆ, ಹೀರ್ಕೊಳ್ಳೋಕ್ಕಾಗಲ್ಲ, ಅದು ನಮಗೆ ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ, ಹೌದಲ್ವಾ? ಹಾಗೆ ಒಂದು ಹಸಿರು ಬಣ್ಣದ ಗೋಡೆಯನ್ನು ನೋಡ್ತೀರ, ನಿಮ್ಮ ಕಣ್ಣಿಗೆ ಅದು ಹಸಿರು ಯಾತಕ್ಕೆ ಕಾಣುತ್ತೆ ಅಂದರೆ, ಬೇರೆ ಬಣ್ಣಗಳನ್ನೆಲ್ಲ ಹೀರ್ಕೊಂಡು ಹಸಿರು ಬಣ್ಣವನ್ನು ಅದು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ, ಹಾಗಾಗಿ ಅದು ಹಸಿರು ಬಣ್ಣ ಕಾಣುತ್ತೆ. ಕೆಂಪು ಬಣ್ಣ ಕೂಡ ಹಾಗೆ, ಬೇರೆ ಬಣ್ಣಗಳನ್ನೆಲ್ಲ ಹೀರ್ಕೊಂಡು ಕೆಂಪು ಬಣ್ಣವನ್ನು ಮಾತ್ರ ಬಿಡೋದರಿಂದ ನಮಗೆ ಕೆಂಪಾಗಿ ಕಾಣುತ್ತೆ. ನೋಡಿದ್ರ ಅಂದರೆ ನಮಗೆ ಕಾಣುವಂತಹ ಎದುರುಗಡೆ ಇರುವಂತಹ ವಸ್ತುಗಳಲ್ಲೇ ಈ ಥರ ಒಂದು ಅಗೋಚರವಾದಂತಹ ಒಂದು ಕ್ರಿಯೆ ನಡೀತಾ ಇರುತ್ತೆ. ಯಾವಾಗ ಒಂದು ವಸ್ತು ಉಳಿದ ಬಣ್ಣಗಳನ್ನು ಹೀರ್ಕೊಂಡು ಒಂದು ಬಣ್ಣಗಳನ್ನು ಮಾತ್ರ ಪ್ರತಿಫಲನ ಮಾಡುತ್ತೋ ಆ ಒಂದು ಪ್ರೋಸೆಸ್ ಇದೆಯಲ್ಲ, ಆವಾಗ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿನೇ ಬಣ್ಣಗಳ ಎನರ್ಜಿ. ಆಶ್ಚರ್ಯ ಆಗುತ್ತಲ್ವ ನಿಮಗೆ? ಆ ಒಂದು ಅದಕ್ಕೆ ಹೇಳ್ತೀವಿ, ಸಾಮಾನ್ಯವಾಗಿ ನೀವು ಬಳಸುವಂತಹ ಒಂದು ಮೊಬೈಲ್ ಏನಿದೆಯಲ್ಲ 10^12 ಅದರದ್ದು ಒಂದು ಶಕ್ತಿ ಇದೆ ಅಂತಂದರೆ, ಈ ಬಣ್ಣಗಳ ಶಕ್ತಿಗಳನ್ನ 10^25 ಹೋಲಿಸಬಹುದು. ಒಂದು ಹೋಲಿಕೆ ಅಷ್ಟೇ. ಹಾಗಾಗಿ ಬಣ್ಣಗಳಿಗೆ ಅಷ್ಟು ಶಕ್ತಿ ಇದೆ ಬಂಧುಗಳೇ. ಮುಂದಿನ ಒಂದು ಕೆಲವು ದಿನಗಳಲ್ಲಿ ಆ ಬಣ್ಣಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯಗಳನ್ನು ಹೇಗೆ ಸುಧಾರಿಸಬಹುದು ಅನ್ನೋ ವಿಷಯ ಕೂಡ ನಾನು ಬರ್ತೇನೆ. ಈಗ ತಕ್ಷಣಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಚಕ್ರಗಳನ್ನು ಹೇಗೆ ಹೀಲ್ ಮಾಡೋದು ಕಲ್ತ್ಕೊಂಡ್ವು. ಚಕ್ರಗಳಿಗೆ ಆಲೋಚನೆ ಜೊತೆಗೆ ಭಾವನೆ ಜೊತೆಗೆ ಬಣ್ಣಗಳನ್ನು ಸೇರಿ ಆ ಬಾಲ್ ಕ್ರಿಯೇಟ್ ಮಾಡಿ ಚಕ್ರಗಳನ್ನು ಹೇಗೆ ಶಕ್ತಿಯುತ ಮಾಡ್ಬೋದು ನೋಡಿದ್ವು. ಕೊನೆಗೆ ಒಂದು ವ್ಯಕ್ತಿ ಬಹಳ ಡಲ್ ಆಗಿರ್ತಾನೆ, ಬೇಡ ನಮಗೆ ನಾವೇ ಬಹಳ ಡಿಪ್ಲೀಟ್ ಆಗಿ ಬೇಜಾರಲ್ಲಿದ್ದಾಗ ಹೇಗೆ ಗುಣ ಮಾಡ್ಬೋದು ನೋಡೋಣ. ಒಂದು ಪೀಠದ ಮೇಲೆ ಕೂತ್ಕೊಂಡಿರ್ತೀವಿ ಅಥವಾ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ. ಕೂತ್ಕೊಂಡು ಎನರ್ಜಿಯನ್ನು ಕೈಗಳಲ್ಲಿ ಆವಾಹನೆ ಮಾಡ್ಕೊಳ್ಳಿ. ನಿಮ್ಮ ದೇಹದ ತಗೊಂಡು ಉಚ್ಚಾತ್ಮವನ್ನು ಮೊದಲು ಕನೆಕ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಮಾಡೋಕ್ಕಿಂತ ಮುಂಚೆ ಎರಡು ಕೈಗಳನ್ನು ಚೆನ್ನಾಗಿ ತಣ್ಣೀರಲ್ಲಿ ತೊಳ್ಕೊಂಡು ಶುಭ್ರವಾಗಿ ಯಾವುದೇ ರೀತಿಯ ಗಲೀಜಿಲ್ದಿರೋಂತಹ ಜಾಗದಲ್ಲಿ ಶುಭ್ರವಾಗಿ ಕೂತ್ಕೋಬೇಕು. ಎನರ್ಜಿಯನ್ನು ಕ್ರಿಯೇಟ್ ಮಾಡಿಕೊಂಡು ಹೈಯರ್ ಸೆಲ್ಫನ್ನು ಕನೆಕ್ಟ್ ಮಾಡಿಕೊಂಡ್ರಿ. ಈಗ ಆಕಾಶದಲ್ಲಿರುವಂತಹ ಆ ಸೂರ್ಯ ಭಗವಾನನ್ನು
ಮಾನಸಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯ ಮಂಡಲದಿಂದ ಒಂದು ಸುಂದರವಾದಂತಹ ಪಳ 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 ಹೊಳಿತಿರುವಂತಹ ಹಳದಿ ಬಣ್ಣದ ಹೊಂಬಣ್ಣದ ಒಂದು ದೊಡ್ಡ ಬೆಲೂನ್ ಅಂತಲೇ ತಗೊಳ್ಳಿ ಅಥವಾ ಒಂದು ಗೋಲವ ಅಂತ ಕಲ್ಪನೆ ಮಾಡಿಕೊಳ್ಳಿ. ನಿಧಾನಕ್ಕೆ ಬರ್ತಾ ಇದೆ, ಪಳ ಪಳ ಹೊಳಿತಾ ಇದೆ, ಚಿನ್ನದ ಬಣ್ಣದ್ದು. ನಿಧಾನಕ್ಕೆ ಬಂದು ನಿಮ್ಮ ಸಹಸ್ರಾರು ಚಕ್ರದ ಮೇಲೆ ಕೂತ್ಕೊಳ್ಳುತ್ತೆ. ಕ್ರಮೇಣ ನೀವು ಉಸಿರಾಡ್ತಾ ಇರ್ತೀರ, ಆ ಉಸಿರಿನ ಜೊತೆಗೆ ಆ ಚಕ್ರದಲ್ಲಿರುವಂತಹ ಶಕ್ತಿ ನಿಮ್ಮ ದೇಹದ ಮೇಲೆ ಪ್ರವಹಿಸ್ತಾ ಇರುತ್ತೆ. ಹಂತ ಹಂತವಾಗಿ ನಿಮ್ಮ ಸಹಸ್ರಾರು ಚಕ್ರದ ಒಳಗಡೆ ಎಂಟ್ರಾದಂತಹ ಆ ಹಳದಿಯ ಬಣ್ಣದ ಹೊಂಬಣ್ಣದ ಎನರ್ಜಿ ನಿಮ್ಮ ಮೊದಲು ಮೆದುಳಿನ ಆಕ್ರಮಿಸ್ಕೊಳ್ಳುತ್ತೆ. ಅಲ್ಲಿರುವಂತಹ ಒಂದೊಂದು ಸೆಲ್ಗಳು ಅದ್ರ ಜೊತೆ ನೀವು ಮಾತಾಡಬಹುದು. ಆ ಒಂದೊಂದು ಕಣ ಕಣಗಳು ಕೂಡ ಆ ಶಕ್ತಿಯನ್ನು ಹೀರ್ಕೋತಾ ಇದೆ. ಆ ಶಕ್ತಿಯನ್ನು ಹೀರ್ಕೊಂಡು ಕೆಳಗಡೆ ಬರ್ತಾ ಎರಡು ತೋಳಗಳ ಮುಖಾಂತರ ಬೆರಳಿನ ಮುಖಾಂತರ ಹೊರಗಡೆ ಹೋಗ್ತಾ ಇದೆ. ಹಾಗೆಯೇ ಎದೆಯ ಭಾಗ, ಹೊಟ್ಟೆ, ಎರಡು ಕಾಲುಗಳು, ಅಂಗೈಯ ಮುಖಾಂತರ ಕೂಡ ಹೋಗ್ತಾ ಇದೆ. ನೋಡಿ ಇಷ್ಟು ಚೆನ್ನಾಗಿದೆ ಪರಿಕಲ್ಪನೆ. ಆ ಹೊಂಬಣ್ಣದ ಎನರ್ಜಿ ನಿಮ್ಮ ದೇಹದ ನರನಾಡಿಗಳಲ್ಲಿ ಪ್ರವಹಿಸ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಈ ಕಲ್ಪನೆ ಅನ್ನೋದು ಎಷ್ಟು ಶಕ್ತಿ ಇದೆ ಅಂತ ನಿಮಗೆ ಕೆಲವೇ ಕ್ಷಣಗಳಲ್ಲಿ ಹೇಳ್ಕೊಡ್ತೀನಿ. ಆ ಒಂದು ಎನರ್ಜಿ ನಮ್ಮ ದೇಹದಲ್ಲಿ ಯಾವಾಗ ಹರಿಯಕ್ಕೆ ಶುರುವಾಗುತ್ತೋ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ದೇಹ ರೋಮಾಂಚನವಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ, ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲ ಸಾಧನೆ ಮಾಡ್ತೀರಾ ಬಂಧುಗಳೇ. ಕೇವಲ ಈ ಒಂದು ಸಣ್ಣ ಒಂದು ವಿಷಯಗಳಿಂದನೇ ನೀವು ಎಷ್ಟೋ ಔಷಧಿ ಮಾತ್ರೆಗಳನ್ನು ಬಿಟ್ಬಿಡ್ಬೋದು. ನಿಮ್ಮ ದೇಹದಲ್ಲಿರೋ ಯಾವುದೋ ಒಂದು ಭಾಗದಲ್ಲಿ ನೋವಾಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲೂ ಕೂಡ ಹಸಿರು ಬಣ್ಣವನ್ನು ಆವಾಹನೆ ಮಾಡಿಕೊಂಡು ಆ ಒಂದು ಹಸಿರು ಬಣ್ಣ ಯಾವ ಜಾಗದಲ್ಲಿ, ಸಪೋಸ್ ಈಗ ಮಂಡಿ ನೋವುತ್ತಾ ಇರುತ್ತೆ, ಆ ಜಾಗಕ್ಕೆ ಪ್ರವಹಿಸ್ತಾ ಇದೆ ಅಂತ ಕಲ್ಪನೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಮೆಡಿಟೇಷನ್ ಮಾಡಿದಾಗ ಆ ನೋವು ಕಡಿಮೆ ಆಗುತ್ತೆ. ಹಾಗೆಯೇ ಚೈತನ್ಯ ಯಾವ ಜಾಗದಲ್ಲಿ ಸುಸ್ತಾಗ್ತಾ ಇರುತ್ತೆ ಅಥವಾ ಹೃದಯದಲ್ಲಿ ತೊಂದರೆ ಕಾಣ್ತಾ ಇರುತ್ತೆ, ಕಿಡ್ನಿ ವರ್ಕ್ ಆಗ್ತಿರ್ತಿಲ್ಲ, ಅಂಥ ಟೈಮಲ್ಲಿ ಹೊಂಬಣ್ಣದ ಎನರ್ಜಿಯನ್ನು ಆವಾಹನೆ ಮಾಡ್ಕೊಳ್ಳಿ. ಹೀಗೆ ಬೇರೆ ಬೇರೆ ವರ್ಣಗಳನ್ನು ಆವಾಹನೆ ಮಾಡಿಕೊಂಡು ಬೇರೆ ಬೇರೆ ಕಾಯಿಲೆಗಳನ್ನು ನಾವು ಗುಣಪಡಿಸ್ಕೋಬೋದು ಬಂಧುಗಳೇ. ಈಗ ಒಂದು ರೋಡಿನಲ್ಲಿ ಒಂದು 30 ಅಡಿಯ ಒಂದು ಎಲೆಕ್ಟ್ರಿಕ್ ಪಿಲ್ಲರ್ ಬಿದ್ದಿರುತ್ತೆ, ಅದನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಡಿ ಅಂತ ಹೇಳಿದಾಗ ಯಾರು ಬೇಕಾದ್ರೂ ನಡಿಬೋದು, ಕಾಲನ್ನು ಕೆಳಗೆ ಇಡದೇನೆ. ಆದರೆ ಅದೇ ಒಂದು ಪಿಲ್ಲರನ್ನು 15 ಅಡಿ ಎತ್ತರದಲ್ಲಿ ಇಟ್ಟುಬಿಟ್ಟು ನಡಿ ಅಂತಂದಾಗ ಭಯ ಬರ್ತೀವಿ. ಯಾಕೆ ಅಂತಂದರೆ ಎಲ್ಲಿ ಬಿದ್ದರೆ ನಮಗೆ ಕೈಕಾಲು ತೊಂದರೆ ಆಗುತ್ತೋ ಅಂತ. ಅದಕ್ಕೆ ಇಮ್ಯಾಜಿನೇಷನ್ ವರ್ಸಸ್ ಡಿಟರ್ಮಿನೇಷನ್, ನಮಗೆ ಒಂದು ತೀರ್ಮಾನ ಇರುತ್ತೆ ಎಲ್ಲಿಂದ ಅಲ್ಲಿವರೆಗೆ ನಡಿಬೇಕು ಅಂತ. ಆದರೆ ಒಳಗಡೆ ಇಮ್ಯಾಜಿನೇಷನ್ ನಡೀತಾ ಇರುತ್ತಲ್ಲ ಅದು ಯಾವಾಗಲೂ ವಿನ್ ಆಗುತ್ತೆ. ಹಾಗಾಗಿ ಜೀವನದಲ್ಲೂ ಅಷ್ಟೇ. ಆದರೆ ಅದು ನಿಜಾನ ಸುಳ್ಳು? ನಾವು ತಯಾರಿ ಕೊಟ್ಟಾಗ ಆ ಇಮ್ಯಾಜಿನೇಷನನ್ನು ಸಾಯಿಸ್ಬೋದು, ಕಿಲ್ ಮಾಡ್ಬೋದು, ಜೀವನದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ರೋಡಲ್ಲಿ ನೋಡಿ ಆ ಒಂದು ಡೊಂಬರ ಕುಣಿತ ಮಾಡ್ತಿರ್ತಾರಲ್ಲ, ಆ ಪುಟ್ಟ ಪುಟ್ಟ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಆ ತಂತಿಯ ಮೇಲೆ ನಡಿಗೆಯನ್ನು ನಡೀತಾ ಇರ್ತಾರೆ. ಅವ್ರಿಗೇನಾಗುತ್ತೆ, ಆ ಒಳಗಡೆ ಇರುವಂಥ ಇಮ್ಯಾಜಿನೇಷನ್ನ ಕಟ್ ಮಾಡುವಂಥ ಆ ಒಂದು ಟೆಕ್ನಿಕ್ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ನಾವು ಜೀವನದಲ್ಲೂ ಕೂಡ ಅಷ್ಟೇ, ನೆಗೆಟಿವ್ ಆಗಿ ನಮ್ಮ ಮೈಂಡಲ್ಲಿ ಏನು ಥಾಟ್ ಬರ್ತಾ ಇರುತ್ತೆ ಅದನ್ನು ಆವಾಗ ಅದನ್ನು ಸರಿಸ್ತಾ ಇರಬೇಕು. ಆ ನೆಗೆಟಿವ್ ಬರುವಂತಹ ಭಾವನೆಗಳನ್ನು ತಳ್ಳಿ ಆ ಜಾಗದನ್ನು ಖಾಲಿ ಬಿಡಬಾರ್ದು, ಯಾಕೆ ಮತ್ತೊಂದು ಇನ್ನೊಂದು ನೆಗೆಟಿವ್ ಎನರ್ಜಿ ಬರುತ್ತೆ. ಅದಕ್ಕೆ ನೆಗೆಟಿವ್ ಮಾತಾಡುವಂತಹ ಗುಂಪನ್ನು ಸೇರಬಾರ್ದು, ನೆಗೆಟಿವ್ ಮಾತಾಡೋರ ಹತ್ರ ಸಂಪರ್ಕವನ್ನು ಇಟ್ಕೋಬಾರ್ದು. ಇದನ್ನು ಹೇಳೋದು ಸತ್ಸಂಗ ಅಂತ ಹೇಳೋದು ಇದೇ ಒಂದು ಉದ್ದೇಶದಿಂದ ಬಂಧುಗಳೇ. ಕೆಟ್ಟವರು ಏನಾಗುತ್ತೆ ಅಂದರೆ ನಾವು ನಮ್ಮ ಮನಸ್ಸು ಬಹಳ ಬೇಗ ಇನ್ಫ್ಲೂಯೆನ್ಸ್ ಆಗಿಬಿಡುತ್ತೆ. ಒಬ್ಬ ಕುಡಿಯೋದಿರ್ಬೋದು, ಮತ್ತೊಂದಿರ್ಬೋದು, ಕೆಟ್ಟ ಕಾರ್ಯಗಳನ್ನು ಮಾಡ್ಬೋದು, ದೇಶದ್ರೋಹದ ಕೆಲಸಗಳನ್ನು ಮಾಡೋರು ಅಂಥವರ ಗುಂಪು ಸೇರಿದಾಗ ನಮ್ಮ ಮನಸ್ಸು ದೇಹ ಎಲ್ಲವೂ ಕೂಡ ಮಲಿನವಾಗ್ತಾ ಹೋಗುತ್ತೆ. ಹಾಗಾಗಿ ನಾವು ಪ್ರಜ್ಞಾಪೂರ್ವಕವಾಗಿ ಅಂತಹ ಒಂದು ಸಂಪರ್ಕದಿಂದ ದೂರ ಇದ್ದು ಪ್ರಜ್ಞಾಪೂರ್ವಕವಾಗಿ ನಾವು ಒಳ್ಳೆಯ ವಿಷಯಗಳನ್ನು ಥಾಟ್ಗಳನ್ನು ಮೆಲುಕು ಹಾಕಿದಾಗ ನಮಗೇ ಗೊತ್ತಿಲ್ಲದಿದ್ದಂಗೆ ಥಾಟ್ ಪ್ಲಸ್ ಎಮೋಷನ್ ಪ್ಲಸ್ ಬ್ಯೂಟಿಫುಲ್ ಕಲರ್ಸ್ ಅದನ್ನು ಇಮ್ಯಾಜಿನ್ ಮಾಡಿಕೊಂಡಾಗ ದಿನದ 24 ಗಂಟೆಗಳಲ್ಲೂ ಕೂಡ ನೀವು ಸತ್ವಯುತವಾಗಿರಬಹುದು, ಆರೋಗ್ಯಕರವಾಗಿರಬಹುದು, ಅಷ್ಟೇ ಮತ್ತೊಬ್ಬರಿಗೆ ನಗುವನ್ನು ನೀವು ಹಂಚಬಹುದು ಬಂಧುಗಳೇ. ಎಷ್ಟು ಸುಲಭ ಅಲ್ವಾ? ನೋಡಿ ಇಷ್ಟು ಕಲ್ತ್ಕೊಂಡು ನಾವು ಇವತ್ತೆಲ್ಲ ಈ ವಿಶ್ವಶಕ್ತಿಯನ್ನು ಪಳಗಿಸಿ ಬರೀ ಔಷಧಿ ಮಾತ್ರೆ ಟಾನಿಕ್ಕು ಬಾಟ್ಲಗಟ್ಟಲೆ ಟಾನಿಕ್ ಕುಡಿದ್ರು ಕೂಡ ನಮ್ಮ ದೇಹ ಎಷ್ಟೋ ಸತಿ ನಮಗೆ ಗುಣ ಕಾಣೋದಿಲ್ಲ. ಕಾರಣ ಇಷ್ಟೇ, ಟಾನಿಕ್ ಇರ್ಬೋದು, ಒಂದು ಆಪರೇಷನ್ ಇರ್ಬೋದು, ಡಾಕ್ಟರ್ ಕ್ಯಾನ್ ಆಪರೇಟ್ ಬಟ್ ಡಿವೈನ್ ಕ್ಯಾನ್ ಹೀಲ್ ಅನ್ನೋ ಮಾತುಗಳನ್ನು ನೀವು ಕೇಳಿದ್ದೀರಾ, ಹೌದಲ್ವಾ? ಒಬ್ಬ ಡಾಕ್ಟರ್ ಆಪರೇಷನ್ ಮಾಡ್ಬೋದು, ಸ್ಟಿಚಿಂಗ್ ಆಗ್ಬೋದು, ಎಲ್ಲ ಚರ್ಮವನ್ನು ಹೊಂದಿಸಿ ಕಟ್ ಎಲ್ಲ ಮಾಡ್ತಾನೆ. ಆದರೆ ಅದನ್ನು ಗುಣಪಡಿಸ್ಬೇಕಾದ್ರೆ
ಆ ದೇವರೇ ಬರಬೇಕು. ದೇವರು ಅಂತಂದರೆ ಬೇರೆ ಯಾರೂ ಅಲ್ಲ ಬಂದವಳೆ. ಆ ಕಾಸ್ಮಾಸ್ ಎನರ್ಜಿ ಎಲ್ಲಿಂದ ಬರುತ್ತೆ? ಎಲ್ಲೂ ಬರೋದಿಲ್ಲ. ದೇವರು ಹೊರಗಡೆ ಎಲ್ಲೂ ಇಲ್ಲ, ಕಾಸ್ಮಾಸ್ ಎನರ್ಜಿ ಕೂಡ ಹೊರಗಡೆ ಇಲ್ಲ, ಎಲ್ಲವೂ ಕೂಡ ನಮ್ಮ ಮನಸ್ಸಲ್ಲಿದೆ. ಯಾವ ರೂಪದಲ್ಲಿದೆ? ನಮ್ಮ ಆಲೋಚನೆಯ ರೂಪದಲ್ಲಿ. ಯಾವ ವ್ಯಕ್ತಿಯ ಆಲೋಚನೆ ಆರೋಗ್ಯಕರವಾಗಿರುತ್ತೆ, ಯಾವ ವ್ಯಕ್ತಿಯ ಮನಸ್ಸು ಸಮೃದ್ಧವಾಗಿರುತ್ತೆ, ಅವನ ಮುಖದಲ್ಲೇ ಒಂದು ರೀತಿಯ ಕಾಂತಿ ಇರುತ್ತೆ, ಹೊಂಬೆಳಕು ಇರುತ್ತೆ, ಅವನಿಂದ ಇಡೀ ಒಂದು ಸಮಾಜ ಕೂಡ ಬೆಳಗುತ್ತೆ ಅಲ್ವಾ? ಎಷ್ಟು ಚೆನ್ನಾಗಿದೆ. ಹಾಗಾಗಿ ಇವತ್ತಿಂದ ಎಲ್ಲ ಪ್ರಜೆಗಳು ಕೂಡ ಈ ವಿಶ್ವಶಕ್ತಿಯನ್ನು ಉಪಯೋಗಿಸಿ ಪ್ರಬಲರಾಗಿ ಸಮೃದ್ಧವಾಗಿ ಆರೋಗ್ಯವಂತರಾಗಿ ನೀವು ಚೆನ್ನಾಗಿದ್ದು ಹೊರಗಿನ ಪ್ರಪಂಚವನ್ನು ಬೆಳಗೋಣ. ಎಲ್ಲ ದೇವರುಗಳು, ಎಲ್ಲ ಕಾನ್ಸ್ ಎನರ್ಜಿ ಕೂಡ ನಮ್ಮ ದೇಹದಲ್ಲೇ ಇದೆ. ಇಂತಹ ಒಂದು ಪವಿತ್ರವಾದಂತಹ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟಂತಹ ಆ ಕಾಸ್ಮಸ್ ಎನರ್ಜಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ.